ಉತ್ತರಾಖಂಡದಲ್ಲಿ ಭೂಗತರಾಗಿದ್ದ 41 ಕಾರ್ಮಿಕರಿಗೆ ಪುನರ್ಜನ್ಮ. 17 ದಿನಗಳ ಬಳಿಕ ಸುರಂಗವಾಸ ಮುಗಿಸಿ ಸುರಕ್ಷಿತವಾಗಿ ಮೇಲೆ ಬಂದ ಕಾರ್ಮಿಕರು. ಸಿಹಿ ಹಂಚಿ ಕುಣಿದಾಡಿದ ಕುಟುಂಬಸ್ಥರು. ಒಂದು ಮಗು ಹೆತ್ತುಕೊಟ್ರೆ ತಾಯಿಗೆ 3, ಏಜೆಂಟ್ಗೆ 5 ಲಕ್ಷ. 60 ಮಕ್ಕಳನ್ನ ಮಾರಾಟ ಮಾಡಿದ್ದ 8 ಆರೋಪಿಗಳು ಅರೆಸ್ಟ್. ಮಂಡ್ಯದಲ್ಲಿ 4 ವರ್ಷದಿಂದ ನಡೆಯುತ್ತಿತ್ತಂತೆ ಭ್ರೂಣ ಹತ್ಯೆ ದಂಧೆ. ನಿಗಮ ಮಂಡಳಿ ಪಟ್ಟಿ ಬಹುತೇಕ ಫೈನಲ್. ಅಭಿಪ್ರಾಯ ಕೇಳದ ಸಿಎಂ, ಡಿಸಿಎಂ ವಿರುದ್ಧ ಪರಂ ಅಸಮಾಧಾನ. ಸರ್ಕಾರದ ವಿರುದ್ಧ ಮತ್ತೆ ಮುಗಿಬಿದ್ದ ಕೈ ಶಾಸಕ ಬಿಆರ್ ಪಾಟೀಲ್. ಸಿದ್ದರಾಮಯ್ಯ ಸರ್ಕಾರಕ್ಕೂ ಎದುರಾಯಿತು ಗುತ್ತಿಗೆ ಕಂಟಕ. ಹಾಲಿ ಸರ್ಕಾರದ ವಿರುದ್ಧವೂ ದಾಖಲೆ ಕೊಟ್ಟ ಗುತ್ತಿಗೆದಾರರ ಸಂಘ. ಅಂಬಿಕಾಪತಿ ಸಾವಿಗೆ ಮಾಜಿ ಸಚಿವರೇ ಕಾರಣ ಎಂದ ಕೆಂಪಣ್ಣ. ತೆಲಂಗಾಣ ಪತ್ರಿಕೆಗೆ ಜಾಹೀರಾತು ನೀಡಿದ ಪ್ರಕರಣ. ರಾಜ್ಯದ ಬೊಕ್ಕಸ ಬರಿದು ಮಾಡುವ ಯತ್ನ ಅಂತ ಬಿಜೆಪಿ ವಾಗ್ದಾಳಿ. ನಮ್ಮ ಸಾಧನೆ ತಿಳಿಸುವುದು ನೀತಿ ಸಂಹಿತೆ ಉಲ್ಲಂಘನೆ ಅಲ್ಲ ಎಂದ ಸಿಎಂ. ಕಸದ ರಾಶಿಯಲ್ಲಿ ಕೊಳೆಯುತ್ತಿವೆ ಬಿಬಿಎಂಪಿ ಕಚೇರಿಗಳು. ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು. ವರದಿ ಪ್ರಸಾರವಾದ 4 ಗಂಟೆಯಲ್ಲಿ ಸ್ವಚ್ಛತಾ ಕಾರ್ಯಾಚರಣೆ ಪೂರ್ಣ. ಗೊಬ್ಬರ ಸೇರ್ತಿದ್ದ ಬಾಳೆದಿಂಡಲ್ಲಿ ಅರಳುತ್ತಿದೆ ಕರಕುಶಲ ಕಲೆ. ಎಂಟೆಕ್ ಓದಿ ಕೃಷಿ ಕಾಯಕದಲ್ಲಿ ಕ್ರಾಂತಿ ಮಾಡಿದ ವರ್ಷ. ಮೋದಿ ಮನಗೆದ್ದ ಕನ್ನಡತಿ ಈಗ ದೇಶಕ್ಕೆ ಮಾದರಿ. ಜನವರಿ 1 ಮನೆ ಮನೆ ತಲುಪಲಿದೆ ರಾಮ ಸಂದೇಶ. ಶ್ರೀರಾಮನ ಇತಿಹಾಸ ಸಾರಲು ಆರ್ಎಸ್ಎಸ್ನಿಂದ ವಿಶೇಷ ಕಾರ್ಯಕ್ರಮ. ಬಿಹಾರದಲ್ಲಿ ಹಿಂದೂಗಳ ಹಬ್ಬಕ್ಕೆ ರಜೆ ರದ್ದು ಮಾಡಿದ ನಿತೀಶ್ ಸರ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.